ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ತಿಳಿಸ್ತಾ, ತಾರೀಖು 15 ಅಕ್ಟೋಬರ್ 2022 ಶನಿವಾರದ ದ್ವಾದಶ ರಾಶಿಯವರ ಫಲ ಯಾವ ಪ್ರಕಾರದಲ್ಲಿದೆ, ಇವತ್ತಿನ ದಿನ ಮುಹೂರ್ತಗಳು ಯಾವ ಪ್ರಕಾರದಲ್ಲಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ವೀಕ್ಷಕರೇ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಯಾಕಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಒಂದೇ ಚಾನಲಲ್ಲಿ ತಾವು ವೀಕ್ಷಣೆ ಮಾಡಬಹುದು. ವೀಕ್ಷಕರೇ, ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತು ನಮ್ಮ ವಿಶೇಷವಾಗಿ ನಮ್ಮ ವೀಕ್ಷಕ ಪ್ರಭುಗಳಿಗೆ ದಯಾಮಯನಾದ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇವತ್ತಿನ ಒಂದು ಪಂಚಾಂಗವನ್ನು ನೋಡೋಣ. ಇವತ್ತು ಅಕ್ಟೋಬರ್ 15 2022 ಶನಿವಾರ, ಶ್ರೀ ಶುಭಕೃತ ನಾಮ ಸಂವತ್ಸರ, ಆಶ್ವೀಜ ಮಾಸ, ಶರದ್ ಋತು, ದಕ್ಷಿಣಾಯಣ, ಕೃಷ್ಣ ಪಕ್ಷ ಇರತಕ್ಕಂಥದ್ದು. ಸೂರ್ಯೋದಯ 6:10 ಸೂರ್ಯಾಸ್ತ 6:01. ಇನ್ನು ಸೂರ್ಯನ ರಾಶಿ ಕನ್ಯಾ ಆದರೆ ಚಂದ್ರನ ರಾಶಿ ವೃಷಭ ರಾಶಿ ಇರತಕ್ಕಂಥದ್ದು. ಇನ್ನು ತಿಥಿಯನ್ನು ನೋಡೋದಾದರೆ ಪಂಚಮಿ ತಿಥಿ 4:52 ತನಕ, ನಂತರ ಷಷ್ಠಿ ತಿಥಿ ಇರುವಂಥದ್ದು, ಇನ್ನು ಮೃಗಶಿರ ನಕ್ಷತ್ರ ಇರುವಂಥದ್ದು 11:22 ತನಕ, ನಂತರ ಆರಿದ್ರ ನಕ್ಷತ್ರ ಇರತಕ್ಕಂಥದ್ದು. ಇನ್ನು ಕರ್ಣ ನೋಡೋದಾದರೆ ತೈತಲ್ಯ ಕರ್ಣ 4:52 ತನಕ, ನಂತರ ಗರಿಜಕರ್ಣ 5:55 ತನಕ, ತದನಂತರ ವಣಿಜಕರ್ಣ ಪ್ರಾರಂಭ ಆಗ್ತಕ್ಕಂಥದ್ದು. ಇನ್ನು ಯೋಗ ನೋಡೋದಾದರೆ ವರಿಯಾನ ಯೋಗ 2:25 ತನಕ, ನಂತರ ಪರಿಘ ಯೋಗ ಇರತಕ್ಕಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದರೆ 9:08 10:37 ತನಕ ರಾಹುಕಾಲ ಇದೆ. ಇನ್ನು ಯಮಗಂಟ ಕಾಲ 1:34 3:02 ತನಕ ಯಮಗಂಟ ಕಾಲ ಇರುವಂಥದ್ದು. ಇನ್ನು ಗುಳಿಕ ಕಾಲ 6:11 7:40 ತನಕ ಗುಳಿಕ ಕಾಲ ಇರುವಂಥದ್ದು. ಇನ್ನು ಈ ದಿನದ ಅಭಿಜಿತ್ ಮುಹೂರ್ತ 11:42 12:29 ತನಕ ಅಭಿಜಿತ್ ಮುಹೂರ್ತ ಇರುವಂಥದ್ದು. ಇನ್ನು ಈ ದಿನದ ದುಷ್ಟ ಮುಹೂರ್ತ ಅಂದರೆ ದುರ್ಮುಹೂರ್ತ 7:45 8:33 ತನಕ ಈ ದಿನದ ದುಷ್ಟ ಮುಹೂರ್ತ ಇರತಕ್ಕಂಥದ್ದು. ಈ ದುರ್ಮುಹೂರ್ತದಲ್ಲಿ ಯಾವುದೇ ಶುಭ ಕಾರ್ಯ ಶುಭ ಪ್ರಯಾಣ ಮಾಡ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯ ಫಲವನ್ನು ನೀಡೋದಿಲ್ಲ. ಶುಭ ಸಂದರ್ಭದಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ, ಈ ದಿನದ ದ್ವಾದಶ ರಾಶಿಯವರ ಫಲವನ್ನು ನೋಡೋಣ. ಈ ಫಲ ಪುರುಷರಿಗೂ ಹಾಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ. ಒಂದು ವಿಷಯ, ಜೆಬಿ ಪ್ರೆಡಿಕ್ಷನ್ಸ್ ಅವರು ನೀಡ್ತಾ ಇರತಕ್ಕಂತಹ ಒಂದು ಜಾತಕ, ಮನೆಯಲ್ಲೇ ಕುಳಿತುಕೊಂಡು ನೀವು ಬಹಳ ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಅಂತಹ ಒಂದು ಸರಳವಾದಂಥ ಜಾತಕವನ್ನು ಕೊಡ್ತಾ ಇದ್ದಾರೆ. ಈಗಲೇ ಕರೆ ಮಾಡಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಇವತ್ತಿನ ಫಲ ನೋಡಿ, ಆರೋಗ್ಯ ವಿಚಾರವಾಗಿ ಚಿಂತನೆ ಇರತಕ್ಕಂಥದ್ದು, ಕೆಲವೊಂದು ಅನವಶ್ಯಕವಾಗಿರ್ತಕ್ಕಂಥ ಸಮಸ್ಯೆಗಳು ಉಲ್ಬಣ ಆಗುವಂಥ ಸಾಧ್ಯತೆ ಇದೆ. ಏನೋ ಒಂದಿಷ್ಟು ಮೈಯಲ್ಲಿ ಏನೋ ಒಂದಿಷ್ಟು ತೊಂದರೆಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಸ್ವಲ್ಪ ಎನರ್ಜಿ ಲೆವೆಲ್ ತುಂಬ ಕಡಿಮೆ ಇರತಕ್ಕಂಥದ್ದು, ಸುಸ್ತು ಮಬ್ಬು ಈ ಥರ ಇರತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಜನರಿಗೆ ತ್ವರಿತವಾಗಿ ಅಂದರೆ ಶೀಘ್ರಗತಿಯಲ್ಲಿ ಎಲ್ಲೋ ಒಂದು ಕಡೆ ಒಂದಿಷ್ಟು ಹಣವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು, ಅದು ಸಾಲದ ರೂಪದಲ್ಲಿರ್ಬೋದು, ಲಾಭದ ರೂಪದಲ್ಲಿರ್ಬೋದು, ಈ ರೀತಿಯಾಗಿ ಒಂದಿಷ್ಟು ತ್ವರಿತವಾಗಿ ನಿಮಗೆ ಹಣ ಬೇಕಾಗಿರುತ್ತೆ. ಹಾಗಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಕೆಲವೊಂದು ಜನರ ಮನೆಯಲ್ಲಿ ಏನಾಗುತ್ತೆ, ಇವತ್ತು ಹಬ್ಬದ ವಾತಾವರಣ ಇರತಕ್ಕಂಥದ್ದು, ನಿಮ್ಮಲ್ಲಿ ಒಂದಿಷ್ಟು ಎನರ್ಜಿ ಲೆವೆಲ್ ಕಡಿಮೆ ಇದ್ದರೂ ಕೂಡ ಮನೆಯಲ್ಲಿ ಒಂದಿಷ್ಟು ಹಬ್ಬದ ವಾತಾವರಣ ಇರುವಂಥದ್ರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದಿಷ್ಟು ಬೇಸರಗಳು, ದುಗುಡ ದುಮ್ಮಾನಗಳು ಒಂದಿಷ್ಟು ಕಡಿಮೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ಇದರಲ್ಲಿ ನೀವು ಭಾಗವಹಿಸ್ತೀರಿ, ಆದರೆ ಪ್ರೇಕ್ಷಕರಾಗಿ ಉಳಿತೀರಿ. ಯಾವ ರೀತಿ ಭಾಗವಹಿಸ್ತೀರಿ ಅಂತಂದರೆ ಪ್ರೇಕ್ಷಕರ ರೂಪದಲ್ಲಿ ಭಾಗವಹಿಸ್ತಕ್ಕಂಥದ್ದು. ಇನ್ನು ಒಂದಿಷ್ಟು ಆಶ್ಚರ್ಯಗೊಳ್ತಕ್ಕಂತಹ ಸಂಗತಿಗಳು ಇವತ್ತು ನಡೆಯುವಂತಹ ಸಾಧ್ಯತೆಗಳು ಒಂದಿಷ್ಟು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ದಾಂಪತ್ಯ ಜೀವನ ತುಂಬ ಚೆನ್ನಾಗಿದೆ. ಕೆಲವೊಂದು ವಿಚಾರದಲ್ಲಿ ಎಷ್ಟೇ ಗೊಂದಲಮಯವಾಗಿದ್ದರೂ ಕೂಡ ಅನುಸರಿಸಿಕೊಂಡು ಹೋಗುವಂತಹ ಸಾಧ್ಯತೆಗಳು ಇವತ್ತು ತುಂಬ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಆರೋಗ್ಯದ ಕಡೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮೇಷರಾಶಿಯವರು ಇವತ್ತಿನ ದೃಷ್ಟಿ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ನೋಡಿ, ಕೆಲವು
ಕುಟುಂಬದಲ್ಲಿ ಏನಾಗುತ್ತೆ ಕೆಲವೊಂದು ಕಿರಿಕಿರಿಗಳು ಅಸೂಯೆಗಳು ಕದನಗಳು ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು ನಿಮಗೆ ನೋಡಿದ್ರೆ ಅಷ್ಟಕ್ಕಷ್ಟೇ ಈ ರೀತಿಯಾಗಿರ್ತಕ್ಕಂಥ ಬಂಧು ಬಾಂಧವರಲ್ಲಿ ಇರ್ಬೋದು ಅಥವಾ ಮನೆತನದಲ್ಲಿರ್ಬೋದು ನೆರೆಹೊರೆಯಲ್ಲಿರ್ಬೋದು ಈ ರೀತಿಯಾಗಿ ಒಂದಿಷ್ಟು ಜನಗಳಿಂದ ಒಂದಿಷ್ಟು ಕಿರುಕುಳಗಳಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಆದರೆ ಇದಕ್ಕೆ ಮದ್ದು ಮೆಡಿಸಿನ್ ಏನು ಅಂತಂದರೆ ತಾಳ್ಮೆ ಇರತಕ್ಕಂಥದ್ದು ಬಹಳ ಮುಖ್ಯ ನೀವು ಎಷ್ಟು ತಾಳ್ಮೆ ತಗೊಳ್ತೀರಿ ಅಷ್ಟು ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲ ಒಳ್ಳೆಯ ಲಾಭವನ್ನು ಕಂಡು ಬರ್ತಾ ಇರತಕ್ಕಂಥದ್ದು ಒಂದು ವೇಳೆ ನೀವೇನಾದರೂ ತಾಳ್ಮೆ ತೆಗೆದುಕೊಳ್ಳದೇ ಇದ್ದರೆ ಸಮಸ್ಯೆಗಳು ತೊಂದರೆಗಳು ಗಂಭೀರವಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ಭಾಳಷ್ಟು ತಾಳ್ಮೆಯಿಂದ ನೀವು ಇದನ್ನು ನಿಭಾಯಿಸುವಂಥ ಪ್ರಯತ್ನವನ್ನು ಮಾಡಿ ಇನ್ನು ಈ ದಿನ ನೀವೇನಾದರೂ ಹಣದ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದರೆ ಹಣಕಾಸಿನ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನು ಹರಿವು ಇಲ್ಲ ಕೆಲವೊಂದು ಹೂಡಿಕೆ ಮಾಡತಕ್ಕಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರ್ತಾ ಇರತಕ್ಕಂಥದ್ದು ಇದರಿಂದ ಒಂದಿಷ್ಟು ಪ್ರಯೋಜನವನ್ನು ಪಡಿತಕ್ಕಂಥದ್ದು ಹೂಡಿಕೆ ಮಾಡತಕ್ಕಂಥದ್ರಿಂದ ಇನ್ನು ಕೆಲವೊಂದು ಜನ ಒಂದಿಷ್ಟು ಹೊರಗಡೆ ಹೋಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಕೆಲಸದ ಕಾರಣಕ್ಕಾಗಿಯೋ ಅಥವಾ ಇನ್ನಿತರ ಬೇರೆ ಕಾರಣಕ್ಕಾಗಿಯೋ ಹೊರಗಡೆ ಹೋಗಿ ಬರುವಂತಹ ಸ್ವಲ್ಪ ಬಿಡುವಿಲ್ಲದ ಕೆಲಸ ಕಾರ್ಯ ಈ ರೀತಿ ಆಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು ಇನ್ನು ಕೆಲವೊಂದು ಸ್ನೇಹಿತರ ಬಳಗದಿಂದ ನಿಮಗೊಂದಿಷ್ಟು ಸಲಹೆ ಸೂಚನೆಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಸಾಯಂಕಾಲ ಎಂದಿನಂತೆ ಸಮಯ ಉಳಿದಿರ್ತದೆ ಆ ಉಳಿದಿರುವಂತಹ ಸಮಯದಲ್ಲಿ ಒಂದಿಷ್ಟು ಒಬ್ಬರೇ ಏಕಾಂತವಾಗಿ ಮನಸ್ಸನ್ನು ಸಮಾಧಾನ ಮಾಡಿಕೊಳ್ಳಿಕ್ಕೆ ಒಬ್ಬರೇ ಇರಲಿಕ್ಕೆ ಬಯಸ್ತಾ ಇರತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 7 ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರ ಬಗ್ಗೆ ಇವತ್ತು ನೋಡಿ ಕೆಲವೊಂದು ಊಹಾಪೋಹಗಳು ಅಂತೆ ಕಂತೆಗಳು ತುಂಬ ಜಾಸ್ತಿ ಇರುತ್ತೆ ಆಗೇ ಬಿಡುತ್ತೇನೋ ಯಾವುದೋ ಒಂದು ಕೆಲಸದ ಬಗ್ಗೆ ನೀವು ಗೆಸ್ ಮಾಡಿರ್ತೀರಿ ಅದು ಆಗೇ ಬಿಡುತ್ತೇನೆ ಅನ್ನುವಂಥ ಭಾವನೆಯಲ್ಲಿರ್ತೀರಿ ಆ ಥರ ಇರಲ್ಲ ನೀವು ಸಾಕಷ್ಟು ಮನಸ್ಸು ಕೊಟ್ಟು ಕೆಲಸ ಮಾಡಬೇಕಾಗತ್ತೆ ಅಥವಾ ಯಾರೇನೋ ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ಎಬ್ಬಿಸಿಬಿಡುವಂಥದ್ದು ಈ ರೀತಿ ಕೂಡ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಒಂದಿಷ್ಟು ಜನಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಕೆಲಸದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡುವಾಗಿಲ್ಲ ನೆಗ್ಲಿಜೆನ್ಸಿ ಅದು ನಿಮಗೆ ಸರಿಯಾಗಲ್ಲ ಆಗ್ಬಿಡುತ್ತೆ ಬಿಡು ಅಂತ ಹೇಳಿಕೆಸಿ ಯಾರ ಮೇಲೇನೋ ಕೆಲಸ ವಹಿಸ್ಬಿಡೋದು ಈ ರೀತಿ ಮಾಡುವಂಥದ್ದು ಅಷ್ಟೊಂದು ನಿಮಗೆ ಸರಿಯಾಗಲ್ಲ ಏನೇ ಒಂದು ಕೆಲಸ ಇದ್ದರೂ ನೀವೇ ಮುಂದೆ ನಿಂತು ಅದನ್ನು ಪೂರ್ಣಗೊಳಿಸುವವರೆಗೆ ನೀವೊಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ನೀವೇನಾದರೂ ಸಾಲ ಪಡಿಬೇಕು ಅನ್ನುವಂಥ ವಿಚಾರದಲ್ಲಿ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಕೆಲಸ ಮಾಡಿ ಯಾಕಂತಂದರೆ ನಿಮಗೇನಾದರೂ ಅವಶ್ಯಕತೆ ಇದೆ ಆ ದುಡ್ಡು ನಿಮಗೆ ಇಂಪಾರ್ಟೆಂಟ್ ಬೇಕು ನಾನು ಸಾಲ ಪಡಿಲೇಬೇಕು ಅನ್ನುವಂಥ ವಿಚಾರ ನಿಮ್ಮಲ್ಲಿ ಏನಾದರೂ ಇದ್ದರೆ ಖಂಡಿತವಾಗಿಯೂ ಒಂದಿಷ್ಟು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಯೋಚನೆ ಮಾಡಿಕೊಂಡು ಈ ಕೆಲಸಕ್ಕೆ ಕೈ ಹಾಕುವಂಥ ಪ್ರಯತ್ನವನ್ನು ಮಾಡಿ ಇನ್ನು ನಿಮ್ಮ ಕೆಲವೊಂದು ಏನಿರುತ್ತೆ ಬೇಡಿಕೆಗಳು ಇರುತ್ತೆ ಕೆಲವೊಂದು ನಿಮಗೆ ಕೆಲಸ ಆಗಬೇಕಾಗಿದೆ ಎಲ್ಲ ಬಹಳ ದಿನಗಳಿಂದ ಮಧ್ಯದಲ್ಲಿನೇ ಉಳಿದಿರತಕ್ಕಂಥದ್ದು ಇದರಿಂದ ಬಹಳ ಮಾನಸಿಕವಾಗಿ ನೀವೊಂದಿಷ್ಟು ನೊಂದಿರತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಕೆಲವೊಂದು ಜನರಿಗೆ ಸ್ವಲ್ಪ ಕೋಪದ ಮೇಲೆ ಹಿಡಿತವನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಕೋಪವನ್ನು ಹಿಡಿತಕ್ಕೆ ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ಇವತ್ತಿನ ದಿನ ಒಳ್ಳೆಯ ದಿನ ಅರ್ಥಪೂರ್ಣವಾಗಿರತಕ್ಕಂಥ ದಿನ ಆಗುತ್ತೆ ಯಾಕಂತಂದರೆ ನಿಮ್ಮ ಮೇಲೆ ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ ಆ ಜವಾಬ್ದಾರಿಗಳನ್ನು ಜವಾಬ್ದಾರಿಯಿಂದ ನಿಭಾಯಿಸ್ತಕ್ಕಂಥ ಸಾಧ್ಯತೆಗಳು ನಿಮ್ಮ ಮೇಲೆ ಇರತಕ್ಕಂಥದ್ದು ಸಮಯದ ಅಭಾವ ಜಾಸ್ತಿ ಇರತಕ್ಕಂಥದ್ರಿಂದ ಈ ಸಮಯವನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ 5 ಇನ್ನು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರು ಇವತ್ತು ಕೆಲವೊಂದು ಸಮಸ್ಯೆಗಳು ಇರತಕ್ಕಂಥದ್ದು ನಿಮ್ಮ ಮುಂದೆ ಭಾಳಷ್ಟು ಸಮಸ್ಯೆಗಳು ಸವಾಲಾಗಿ ನಿಂತಿರ್ತಕ್ಕಂಥದ್ದು ಬಹಳ ದಿನಗಳಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳು ಹಾಗೆ ಉಳಿದಿದೆ ಕೆಲವೊಂದು ಕೆಲಸಗಳು ಬಾಕಿ ಉಳಿದಿದೆ ಕೆಲವೊಂದು ದುಡ್ಡಿನ ವಿಚಾರದಲ್ಲಿಯೂ ಕೂಡ ಕೆಲವೊಂದು ಬಾಕಿ ಹಾಗೆ ಉಳಿದಿರತಕ್ಕಂಥದ್ದು ಇದ್ರ ಕಡೆ ನೀವು ಗಮನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಕಟಕ ರಾಶಿಯವರು ಇನ್ನು ಸ್ವಲ್ಪ ಆರೋಗ್ಯದ ವಿಚಾರವಾಗಿ ನರಗಳಿಗೆ ಸಂಬಂಧಿಸಿರತಕ್ಕಂಥ ಕೆಲವೊಂದು ಸಮಸ್ಯೆಗಳು ಇವತ್ತು ಕಾಡಬಹುದು ಆರೋಗ್ಯದ ವಿಚಾರವಾಗಿ ಒಂದಿಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಯಾವುದೇ ಕೆಲಸ ಸುಲಭವಾಗಿ ಆಗಲ್ಲ ಅದೃಷ್ಟದ ಮೇಲೆ ನೀವು ಭರವಸೆಯನ್ನು ಇಡಬೇಡಿ ಸ್ವತಃ ನೀವೇ ಮಾಡುವಂಥದ್ರ ಕಡೆ ಗಮನವನ್ನು ಹರಿಸಿ ಅದನ್ನು ಅದೃಷ್ಟದಿಂದ ಆಗುತ್ತೆ ಬಿಡುವಂಥ ಅನ್ನುವಂಥ ಸ್ವಲ್ಪ ಮಾಡಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಇನ್ನು ನಿಮ್ಮ ಕೆಲವೊಂದು ಏಕತೆ ಇರತಕ್ಕಂಥದ್ದು ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಪ್ರೀತಿಸುವಂತಹ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಸ್ನೇಹಿತರಲ್ಲಿಯೂ ಕೂಡ ಒಂದು ಒಳ್ಳೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ವಾತಾವರಣ ಇರತಕ್ಕಂಥದ್ದು ಹಾಗಾಗಿ ಅದು ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ
ಫಲ ನೀಡತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮತ್ತು ಸಣ್ಣ ವಿಚಾರಕ್ಕೆ ಇವತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ವೈಮನಸ್ಸಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಹಾಗಾಗಿ ಬಹಳಷ್ಟು ತಾಳ್ಮೆಯಿಂದ ನಡೆದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು ಪ್ರೇಮಿಗಳಲ್ಲಿಯೂ ಕೂಡ ಒಂದಿಷ್ಟು ವೈಮನಸ್ಸುಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಒಂದಿಷ್ಟು ಜನ ಏನಾಗುತ್ತೆ ಯಾವುದೋ ಒಂದು ಇಷ್ಟವಾಗಿರ್ತಕ್ಕಂಥ ಪುಸ್ತಕವನ್ನು ಓದುವಂಥದ್ದಾಗಲಿ ಅಥವಾ ಯಾವುದೋ ಗ್ರಂಥಾಲಯಗಳಿಗೆ ಹೋಗುವಂಥದ್ದಾಗಲಿ ದಿನಪತ್ರಿಕೆಗಳು ಯಾವುದೋ ಒಂದಿಷ್ಟು ಓದುವಂಥ ಪ್ರಯತ್ನಗಳನ್ನು ಮಾಡುವಂಥ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇವತ್ತಿನ ಅದೃಷ್ಟ ಸಂಖ್ಯೆ 9 ಇನ್ನು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರು ಇವತ್ತು ನಿಮ್ಮ ಪತಿಯೊಂದಿಗೋ ಅಥವಾ ನಿಮ್ಮ ಪತ್ನಿಯೊಂದಿಗೋ ಸ್ವಲ್ಪ ಕುಟುಂಬದ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ದೀರ್ಘವಾದಂತಹ ಚರ್ಚೆಯಲ್ಲಿ ತೊಡಗುವಂತಹ ಸಾಧ್ಯತೆಗಳಿದೆ ಕೆಲವೊಂದು ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಮನೆತನ ಸಮಸ್ಯೆಗಳು ಬಂಧು ಬಾಂಧವರ ಸಮಸ್ಯೆಗಳು ಸರಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಬದಲಾವಣೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಪ್ರೇಮಿಗಳಿಗೆ ಬಹಳಷ್ಟು ಉತ್ತಮವಾಗಿರತಕ್ಕಂತಹ ದಿನ ಇವತ್ತು ಬಹಳಷ್ಟು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಪತಿ ಪತ್ನಿಯರಿರ್ಬೋದು ಅಥವಾ ಪ್ರೇಮಿಗಳಿರ್ಬೋದು ತುಂಬ ಚೆನ್ನಾಗಿದೆ ಇನ್ನು ಸ್ವಲ್ಪ ಮಕ್ಕಳಿಂದ ನಿಮಗೆ ಮನಃಶಾಂತಿಗಳು ಉಂಟಾಗುವಂಥ ಸಾಧ್ಯತೆ ಇದೆ ಮಕ್ಕಳು ಒಳ್ಳೆಯ ಸಾಧನೆ ಮಾಡ್ತಕ್ಕಂಥದ್ದು ಅಥವಾ ಓದಿನಲ್ಲಿ ಭಾಳ ಒಳ್ಳೆಯ ಹೆಸರು ಗೌರವಗಳನ್ನು ತರತಕ್ಕಂಥ ಸಾಧ್ಯತೆಗಳು ಇದರಿಂದ ಮನೆಯ ವಾತಾವರಣ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ಪರಸ್ಪರರಲ್ಲಿ ಭಾಳಷ್ಟು ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಹೊಂದಾಣಿಕೆ ಸ್ವಾತಂತ್ರ್ಯ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಇವತ್ತು ಮನೆತನದ ವಾತಾವರಣ ಇನ್ನು ಕೆಲವೊಂದು ಸ್ನೇಹಿತರಿಂದ ಕೆಲವೊಂದು ಒಳ್ಳೆಯ ಒಂದು ಮಾರ್ಗದರ್ಶನ ಇವತ್ತು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಅದನ್ನು ಒಳ್ಳೆಯದಾಗಿತ್ತು ಅಂತಂದರೆ ಖಂಡಿತವಾಗಿಯೂ ನೀವು ಸ್ವೀಕಾರ ಮಾಡಿ ಕೆಟ್ಟ ಮಾರ್ಗದರ್ಶನ ಇತ್ತು ಅಂತಂದರೆ ಬಿಟ್ಟಾಕಿ ಕೆಟ್ಟ ಮಾರ್ಗದರ್ಶನ ಯಾಕೆ ಅಂತೀನಿ ಅಂತಂದರೆ ಒಂದಿಷ್ಟು ಜನರಿಗೆ ಚಟಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಸ್ನೇಹಿತ ವರ್ಗದಿಂದ ಒಂದಿಷ್ಟು ಎಲ್ಲ ಹೊರಗಡೆ ಹೋಗುವಂಥದ್ದು ಹಣ ಖರ್ಚು ಮಾಡುವಂಥದ್ದು ಒಂದಿಷ್ಟು ಏನೋ ಖರ್ಚು ವೆಚ್ಚು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ರಿಂದ ಒಳ್ಳೆಯದನ್ನು ಸ್ವೀಕಾರ ಮಾಡಿ ಕೆಟ್ಟದನ್ನು ಬಿಟ್ಟಾಕಿ ಇನ್ನು ಇವತ್ತು ಯಾವುದೇ ಒಂದು ಗೊಂದಲದ ದಿನ ಇಲ್ಲ ಅಂತ ಹೇಳ್ಬೋದು ಯಾವುದೇ ಗೊಂದಲ ಇದ್ದರೂ ಸರಿ ಮಾಡಿಕೊಳ್ಳುವಂಥ ದಿನ ಇವತ್ತು ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಕಂಡು ಬರುತ್ತೆ ಸಿಂಹರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 7 ಬನ್ನಿ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತು ಬಹಳಷ್ಟು ಲವಲವಿಕೆಯಿಂದ ಇರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಚಟುವಟಿಕೆಯಿಂದ ಇರ್ತಾರೆ ದಿನವಿಡೀ ಒಂದಿಷ್ಟು ಮನರಂಜನೆಯಿಂದ ಇರತಕ್ಕಂತಹ ದಿನ ಅಂತ ಹೇಳ್ಬೋದು ಕೆಲವೊಂದು ಆರ್ಥಿಕವಾಗಿಯೂ ಕೂಡ ಇವತ್ತು ಬಲಗೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಯಾವುದೋ ಒಂದು ಮೂಲದಿಂದ ನಿಮಗೆ ಹಣಕಾಸಿನ ಒಳಹರಿವು ತುಂಬ ಚೆನ್ನಾಗಿರತಕ್ಕಂಥದ್ದು ಇನ್ನು ಸ್ವಲ್ಪ ಚೆನ್ನಾಗಿದೆ ದಿನ ಬೇಗ ಹೇಳುವಂಥ ಸಾಧ್ಯತೆ ಭಾಳ ಫಾಸ್ಟಾಗಿ ಎಲ್ಲ ಕೆಲಸಗಳು ಕಾರ್ಯಗಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಈ ರೀತಿ ಸಾಧ್ಯತೆ ಇದೆ ಆದರೆ ಒಂದು ಎಚ್ಚರಿಕೆ ಏನು ಅಂತಂದರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಎಚ್ಚರಿಕೆ ಇದೆ ನಿಮಗೆ ದಯವಿಟ್ಟು ನೀವು ಹಣ ಇವತ್ತು ಯಾರಲ್ಲೂ ಸಾಲ ಕೇಳಬೇಡಿ ಯಾರಿಗೂ ಸಾಲ ಕೊಡಬೇಡಿ ಅವಶ್ಯಕತೆ ಇರುವಂಥದ್ದನ್ನು ಮಾತ್ರ ಖರ್ಚು ಮಾಡಿಕೊಳ್ಳಿ ಸಂತೋಷವಾಗಿದ್ದೀನಿ ಅಂತ ತಿಳ್ಕೊಂಡು ಯಾವುದೋ ಒಂದು ಇನ್ವೆಸ್ಟ್ ಮಾಡುವಂಥ ಸಾಧ್ಯತೆಗಳಿದೆ ಅನ್ಸೆಕ್ಯೂರ್ ಆಗಿರುತ್ತೆ ಅದು ಅದಕ್ಕೆ ನಿಮ್ಮ ಸೇಫ್ಟಿಯನ್ನು ನೀವು ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಮಾಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಕುಟುಂಬ ವರ್ಗದಲ್ಲಿ ಸಹಜವಾಗಿ ಇವತ್ತು ಭಾಳ ಸಂತೋಷವಾದಂಥ ವಾತಾವರಣ ಇರುತ್ತೆ ನೀವೇ ಸಂತೋಷವಾಗಿದ್ದೀರಿ ಅಂತಂದರೆ ಖಂಡಿತವಾಗಿಯೂ ಕುಟುಂಬದಲ್ಲೂ ಸಂತೋಷವಾಗಿ ಇದ್ದೇ ಇರುತ್ತಲ್ವಾ ಇನ್ನು ಕೆಲವೊಂದು ಜನ ವಾಹನಗಳನ್ನು ಅಥವಾ ಏನೋ ಒಂದು ಹೊಸ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ ಇದೆ ಇನ್ನು ವ್ಯವಹಾರದಲ್ಲಿ ಭಾಳಷ್ಟು ಇವತ್ತು ಲಾಭವನ್ನು ನಿರೀಕ್ಷೆ ಮಾಡುವಂತಹ ದಿನ ವ್ಯಾಪಾರ ಉದ್ಯೋಗಗಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 5 ಬನ್ನಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರು ಇವತ್ತು ಯಾವುದೇ ಒಂದು ಎಚ್ಚರಿಕೆ ಭಾಳ ಇದನ್ನು ಜಾಗ್ರತರಾಗಿ ನೋಡ್ಕೋಬೇಕು ಇವತ್ತು ಯಾವುದೋ ಒಂದು ಮೂಲದಿಂದ ನಿಮಗೆ ಚಟಗಳನ್ನು ಮಾಡಲಿಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಯಾರೋ ಸ್ನೇಹಿತರು ಬಂಧು ವರ್ಗದವರು ಅಥವಾ ನೆರೆಹೊರೆಯವರು ಈ ರೀತಿ ವಿಶೇಷವಾಗಿ ಯಾವುದೇ ನಿಮ್ಮಲ್ಲಿರುವಂಥ ಚಟಗಳನ್ನು ಇವತ್ತು ಬಿಟ್ಬಿಡಿ ಅನ್ನುವಂಥ ಸಲಹೆ ಇದೆ ಯಾಕಂತಂದರೆ ಆರೋಗ್ಯದಲ್ಲಿ ಕೆಲವೊಂದು ಬದಲಾವಣೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಚಟಗಳಿಂದ ನೀವು ದೂರ ಇರಬೇಕು ಅಸಡ್ಡೆಯ ಒಂದು ನಿಲುವನ್ನು ನೀವು ತಾಳುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಾಗಿ ಇವತ್ತು ಕೆಲವೊಂದು ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಆರ್ಥಿಕವಾಗಿರ್ತಕ್ಕಂಥ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ನಿಮ್ಮ ಮಕ್ಕಳು ಕೂಡ ಇವತ್ತು ಯಾವುದೋ ಒಂದು ಕೆಲಸ ಕಾರ್ಯಗಳು ಬಿಸ್ನೆಸ್ಗಳು ಯಾವುದೋ ಒಂದಿಷ್ಟು ಬದಲಾವಣೆಗಳಾಗುವಂಥದ್ರಿಂದ ಮಕ್ಕಳ ವಿಚಾರದಿಂದ ನೀವು ಬಹಳಷ್ಟು ಸಂತೋಷಗೊಳ್ಳುವಂತಹ ಸಾಧ್ಯತೆ ಇದೆ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಹೆಮ್ಮೆ ಪಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನೊಂದಿಷ್ಟು ಜನಗಳಿಗೆ ಇವತ್ತು
ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂತದ್ದು. ಹಾಗಾಗಿ ದೂರದ ಒಂದಿಷ್ಟು ಪ್ರಯಾಣ ನೀವು ಎಚ್ಚರಿಕೆಯನ್ನು ವಹಿಸತಕ್ಕಂತ ಪ್ರಯತ್ನವನ್ನು ಮಾಡಿ ಇವತ್ತು ತುಲಾರಾಶಿಯವರು. ಇನ್ನು ಪ್ರೇಮಿಗಳಿಗೆ ಒಂದಿಷ್ಟು ಸಾಕಷ್ಟು ಸಮಯವನ್ನು ನೀಡ್ತಾ ಇಲ್ಲ ಅನ್ನುವಂಥ ಕೂಗಿದೆ. ನಿಮ್ಮ ಪತಿಯೋ ನಿಮ್ಮ ಪತ್ನಿಯೋ ಈ ಥರ ಹೇಳ್ಬೋದು, ನಿಮ್ಮ ಪ್ರೇಮಿಯೋ ಈ ಥರ ಹೇಳ್ಬೋದು, ನನ್ನ ಬಗ್ಗೆ ಇಷ್ಟೊಂದು ನೀವು ಜಾಗೃತಿಯಾಗಿ ನೋಡ್ಕೊಳ್ತಾ ಇಲ್ಲ, ನನಗೆ ಸಮಯ ಕೊಡ್ತಾ ಇಲ್ಲ, ಈ ರೀತಿಯಾಗಿರ್ತಕ್ಕಂಥ ದೂರು ಸಹಜವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಇದ್ರ ಕಡೆ ಒಂದಿಷ್ಟು ನೀವು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇವತ್ತು ಸಾಧಾರಣ ದಿನ ಇದ್ದರೂ ಅದು ಅಸಾಧಾರಣವಾಗಿ ಕನ್ವರ್ಟ್ ಮಾಡಿಕೊಳ್ಳುವಂತಹ ಒಂದಿಷ್ಟು ಮೆಮೊರೀಸ್, ಹಳೆಯ ನೆನಪುಗಳು ನಿಮಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು, ಅದರಿಂದ ಬಹಳ ಸಂತೋಷಗೊಳ್ಳುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತಿನ ಅದೃಷ್ಟ ಸಂಖ್ಯೆ 8. ಬನ್ನಿ ಮುಂದಿನ ರಾಶಿ ಹೋಗೋಣ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಇವತ್ತು ಬಹಳಷ್ಟು ಸಂಘರ್ಷ ಇರುತ್ತೆ. ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಬಗ್ಗೆ ಇರ್ಬೋದು, ಹಣಕಾಸಿನ ಬಗ್ಗೆ ಇರ್ಬೋದು, ಜನಗಳ ಬಗ್ಗೆ ಇರ್ಬೋದು, ಒಂದಿಷ್ಟು ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಹೋರಾಟ, ಸಂಘರ್ಷಗಳು ಮತ್ತು ನಿಮ್ಮ ಭದ್ರತೆಗಳ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕೆಲವರಿಗೆ ಏನಾಗುತ್ತೆ, ಪ್ರಯಾಣದಿಂದ ಒಂದಿಷ್ಟು ಒತ್ತಡ ತರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಆರ್ಥಿಕವಾಗಿರತಕ್ಕಂತಹ ಸಮಸ್ಯೆಗಳು ಕೂಡ ಎದುರಾಗುವಂಥ ಸಾಧ್ಯತೆಗಳಿರ್ಬೋದು. ಸ್ವಲ್ಪ ಪ್ರಯಾಣದ ಬಗ್ಗೆ ನೀವು ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸಂಗಾತಿ ಅಂದರೆ ನಿಮ್ಮ ಪತಿಯೋ ನಿಮ್ಮ ಪತ್ನಿಯೋ ನಿಮಗೆ ಬಹಳಷ್ಟು ಇವತ್ತು ಬೆಂಬಲವನ್ನು ನೀಡ್ತಾರೆ, ಬಹಳಷ್ಟು ಸಹಾಯ ಮಾಡ್ತಾರೆ. ಪ್ರೇಮಿಗಳಿಗೂ ಕೂಡ ಇಷ್ಟವಿಲ್ಲದ ಕೆಲವೊಂದು ಉಡುಗೊರೆಗಳನ್ನು ನೀಡುವ ಮೂಲಕ ಒಂದಿಷ್ಟು ಮುಜುಗರಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆ ಇದೆ. ಪ್ರೇಮಿಗಳ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇನ್ನು ಇವತ್ತು ನಿಮ್ಮ ಶಕ್ತಿ, ನಿಮ್ಮ ಬುದ್ಧಿ, ನಿಮ್ಮ ಮುಂದಿನ ಯೋಜನೆಗಳನ್ನು ಇವತ್ತು ಮರು ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಈ ದಿನದಲ್ಲಿ ಕೆಲವೊಂದು ವಾತಾವರಣ ತುಂಬ ಚೆನ್ನಾಗಿದೆ, ನೀವು ಮುಂದಿನ ಜೀವನದ ಬಗ್ಗೆ ಒಂದಿಷ್ಟು ಯೋಚನೆ ಮಾಡೋದಕ್ಕೆ ಇವತ್ತು ಒಳ್ಳೆಯ ಅವಕಾಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು ಜನ ಸಹೋದರ ಅಥವಾ ಸಹೋದರಿಯರೊಂದಿಗೆ ಒಂದಿಷ್ಟು ಹೊರಗಡೆ ಸುತ್ತಾಡಲಿಕ್ಕೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತು ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಧನುರಾಶಿಯವರ ಇವತ್ತಿನ ಫಲ ಯಾವ ಪ್ರಕಾರದಲ್ಲಿದೆ ಅಂತಂದರೆ ನೋಡಿ, ಕೆಲವೊಂದು ಜನ ಇವತ್ತು ವ್ಯಾಯಾಮ ಮಾಡ್ಕೊಳ್ತಕ್ಕಂಥದ್ದು, ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ನಿಯಂತ್ರಣ, ಹೆಚ್ಚಾಗಿದ್ದರೆ ಇಳಿಸ್ಕೊಳ್ಳೋದಕ್ಕೆ, ಕಡಿಮೆ ಇದ್ದರೆ ಹೆಚ್ಚಿಸ್ಕೊಳ್ಳೋದಕ್ಕೆ, ಈ ಥರ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಒಂದಿಷ್ಟು ಸಲಹೆಗಳು ಪಡ್ಕೊಳ್ಳೋದು ಅಥವಾ ವರ್ಕೌಟ್ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಕೆಲವೊಂದು ಜನ ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಂದಿಷ್ಟು ಜನರು ದೇವರು, ದೇವಸ್ಥಾನ, ಹಿರಿಯರು, ಆ ಕೆಲವೊಂದು ಸಾಧುಗಳು, ಸತ್ಪುರುಷರು, ಗುರುಗಳು, ಯಾರೋ ಒಂದಿಷ್ಟು ಪುಣ್ಯಕ್ಷೇತ್ರಗಳಿಗೆ ಭೇಟಿಯಾಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇದರಿಂದ ಬಹಳಷ್ಟು ನಿಮಗೆ ಅನುಕೂಲ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುವಂಥದ್ದು, ಮನಸ್ಸು ಕೂಡ ಹಿಡಿತಕ್ಕೆ ಬರತಕ್ಕಂಥದ್ದು, ಮತ್ತು ಆರ್ಥಿಕವಾಗಿರ್ತಕ್ಕಂಥ ಲಾಭಗಳ ಅವಕಾಶಗಳು ಇವತ್ತು ನೀವು ಪಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಸ್ನೇಹಿತರು ಇವತ್ತು ನೆರವಿಗೆ ಬರತಕ್ಕಂಥದ್ದು, ಯಾವುದೇ ಒಂದು ಕಾರಣದಿಂದ ನಿಮಗೊಂದಿಷ್ಟು ಸಹಾಯ ಮಾಡ್ತಾರೆ, ನಿಮಗೆ ನಿಮ್ಮ ಕೆಲಸಗಳು ಅವರಿಗೆ ಹೇಳೋದ್ರಿಂದ ಅವರು ಕೂಡ ನಿಮ್ಮ ಕೆಲಸವನ್ನು ಮಾಡಿಕೊಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಮ್ಮೆ ಬೇರೆಯವರ ಮೇಲೆ ಸಡನ್ನಾಗಿ ಸ್ವಲ್ಪ ಕೋಪಗೊಳ್ಳುವಂತಹ ಸಾಧ್ಯತೆಗಳಿದೆ, ದಯವಿಟ್ಟು ಆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕಂತಂದರೆ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳದೆ ಸಡನ್ನಾಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಇದೆಯಲ್ಲ, ಅದು ತುಂಬ ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂಥದ್ದನ್ನು ನೀವು ಗಮನದಲ್ಲಿಟ್ಟುಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಧನಸ್ಸು ರಾಶಿಯವರು ಆಯಿತಾ, ಇನ್ನು ಮನೆತನದಲ್ಲೂ ಕೂಡ ತುಂಬ ಚೆನ್ನಾಗಿದೆ, ಪ್ರೇಮಿಗಳಿಗೂ ಕೂಡ ಇವತ್ತು ಉತ್ತಮವಾಗಿರತಕ್ಕಂಥ ದಿನ. ಧನಸ್ಸು ರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಇವತ್ತು ಸ್ವಲ್ಪ ಬಿಡುವಿನ ವಾತಾವರಣ ಇರುತ್ತೆ. ಎಲ್ಲೋ ಒಂದು ಕಡೆ ಭಾಳಷ್ಟು ಜನರು ಕೆಲಸಕ್ಕೆ ಇವತ್ತು ರಜೆ ಹಾಕುವಂಥ ಸಾಧ್ಯತೆಗಳಿರ್ಬೋದು, ಯಾವುದೇ ಒಂದು ಸಭೆ ಸಮಾರಂಭ ಮನೆಯಲ್ಲಿರ್ಬೋದು ಅಥವಾ ಹೊರಗಡೆ ಇರ್ಬೋದು, ಯಾರ ಕಡೆನೋ ಈ ರೀತಿ ಓಡಾಡುವಂತಹ ಸಾಧ್ಯತೆಗಳು, ಆ್ಯಕ್ಟಿವ್ ಆಗಿರ್ತೀರಿ. ಕೆಲವೊಂದು ಆರ್ಥಿಕ ಜೀವನದಲ್ಲಿಯೂ ಒಂದಿಷ್ಟು ಸಂತೋಷಗಳು ಉಳಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಂದಿಷ್ಟು ಜನ ಏನಾಗುತ್ತೆ, ಸಾಲದಿಂದ ಮುಕ್ತರಾಗುವಂಥದ್ದು, ಯಾರಿಗೋ ಕೊಡಬೇಕಾಗಿರ್ತಕ್ಕಂಥ ದುಡ್ಡನ್ನು ಇವತ್ತು ಕೊಟ್ಟು ಬಿಡುವಂಥ ಸಾಧ್ಯತೆಗಳು ಅಥವಾ ನಿಮಗೆ ಬರುವಂಥ ದುಡ್ಡು ಇವತ್ತು ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ
ಕೆಲವೊಂದು ಸಂತೋಷದ ನೆನಪುಗಳು ಇವತ್ತು ನಿಮ್ಮನ್ನ ಒಂದಿಷ್ಟು ಒಳ್ಳೆಯ ಫಲ ನೀಡುವಂಥದ್ದು ಒಂದಿಷ್ಟು ಬೇಸರಗಳನ್ನು ಕೊಡುವಂಥದ್ದು ಹಳೆಯದು ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಘಟನಾವಳಿಗಳ ಬಗ್ಗೆ ಒಂದಿಷ್ಟು ಜ್ಞಾಪಿಸ್ಕೊಂಡು ಒಂದಿಷ್ಟು ಸಂತೋಷ ಒಂದಿಷ್ಟು ಸಂಕಟ ಪಡುವಂತಹ ಸಾಧ್ಯತೆಗಳು ಬೇಸರವನ್ನು ವ್ಯಕ್ತಪಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮನೆಯಲ್ಲಿ ಇವತ್ತು ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತೀರಿ, ಮನೆಯಲ್ಲಿ ಏನೋ ಒಂದು ವಸ್ತುಗಳನ್ನು ರಿಪೇರಿ ಮಾಡುವಂಥ ಕೆಲಸ ಮಾಡ್ಬೋದು, ಅಥವಾ ಮನೆಗೆ ಏನೋ ಒಂದು ಚಿಕ್ಕ ಪುಟ್ಟ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಬಂದು ಸಂತೋಷವನ್ನು ಅನುಭವಿಸುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಂಡು ಬರುತ್ತೆ. ಮಕರ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 2 ಅನ್ನುವಂಥದ್ದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಇವತ್ತು ನೋಡಿ, ಬಹಳಷ್ಟು ಇವತ್ತು ನಿಮಗೆ ಸಾಮರ್ಥ್ಯ ಇರತಕ್ಕಂಥದ್ದು, ಪ್ರಚಂಡವಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಬುದ್ಧಿ ಇವತ್ತು ಬಹಳ ಒಳ್ಳೆ ಫಲವನ್ನು ಕೊಡ್ತಾ ಇರತಕ್ಕಂಥದ್ದು. ಸಕಾರಾತ್ಮಕವಾದಂಥ ಆಲೋಚನೆಗಳು ನಿಮಗೆ ಬಹಳಷ್ಟು ಇವತ್ತು ಎಲ್ಲ ಸಮಸ್ಯೆಗಳಿಂದ ಹೋರಾಡಲಿಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಯಾವುದೇ ಒಂದು ಬಯಸಲಾರದಂತಹ ಅತಿಥಿಗಳು ಇವತ್ತು ಮನೆಗೆ ಬರಬಹುದು, ಅಥವಾ ನೀವು ಆಕಸ್ಮಿಕವಾಗಿ ಯಾರದೋ ಮನೆಗೆ ಹೋಗುವಂಥ ಅನಿವಾರ್ಯತೆ ಬರಬಹುದು. ಈ ರೀತಿಯಾದಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಕೆಲವೊಂದು ಈ ಹಿಂದೆ ಬಾಕಿ ಉಳಿದಿರ್ತಕ್ಕಂಥ ಕೆಲಸ, ಪೆಂಡಿಂಗಲ್ಲಿ ಇರುವಂತಹ ಕೆಲಸ, ಇವತ್ತು ಅದನ್ನು ಮಾಡಲಿಕ್ಕೆ ಅವಕಾಶಗಳು ಕೂಡ ಸಿಗುವಂತಹ ಸಾಧ್ಯತೆಗಳಿದೆ. ಅಥವಾ ನಿಮ್ಮ ಮನೆಗೆ ಯಾವುದೇ ಅಗತ್ಯ ವಸ್ತುಗಳನ್ನು ಇವತ್ತು ತರುವಂಥದ್ರಿಂದ ಖರ್ಚಾಗುವಂಥ ಸಾಧ್ಯತೆ, ದುಡ್ಡು ಖರ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ಇವತ್ತು ಕೆಲವೊಂದು ಕೆಲಸಗಳನ್ನು ಮಾಡೋದಕ್ಕೆ ಅದ್ಭುತವಾದಂಥ ದಿನ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತಿನ ಕೆಲಸ ಅಲ್ಲದೆ ಹಳೆ ಕೆಲಸ ಮಾಡುವಂತಹ ಸಾಧ್ಯತೆಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಅದರಿಂದ ಮನಸ್ಸಿಗೆ ಒಂದಿಷ್ಟು ಸಮಾಧಾನ ಆಗುತ್ತೆ. ಇನ್ನು ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ, ಇವತ್ತು ಬಿಡುವಿನ ವೇಳೆಯಲ್ಲಿ ಮೊಬೈಲಲ್ಲಿ ಟೈಮ್ ಪಾಸ್ ಮಾಡೋದು ಜಾಸ್ತಿ ಆಗುತ್ತೆ. ಒಂದಿಷ್ಟು ಜನರು ಟಿವಿ ನೋಡ್ಬೋದು, ಮೊಬೈಲಲ್ಲಿ ಯಾವುದೋ ಒಂದು ಫಿಲ್ಮನ್ನು ನೋಡ್ಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸಮಯದ ಬಗ್ಗೆ ಒಂದಿಷ್ಟು ನಿಗಾವನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಕುಂಭರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 4. ಇನ್ನು ಮುಂದಿನ ರಾಶಿ ಮೀನ ರಾಶಿ. ಮೀನ ರಾಶಿಯವರು ಬಹಳಷ್ಟು ಉದಾರವಾಗಿರ್ತಕ್ಕಂಥ ಮನೋಭಾವನೆಯನ್ನು ಹೊಂದಿರತಕ್ಕಂಥದ್ದು ಇವತ್ತು. ಇವರು ಎಲ್ಲರ ಮೇಲೂ ಅಷ್ಟು ಪ್ರೀತಿ, ವಿಶ್ವಾಸ, ಬಹಳಷ್ಟು ಗೌರವವನ್ನು ಇಟ್ಟುಕೊಳ್ತಕ್ಕಂತಹ ವ್ಯಕ್ತಿತ್ವ, ಯಾರನ್ನೂ ಕೆಟ್ಟದನ್ನು ಬಯಸುವಂತಹ ವ್ಯಕ್ತಿತ್ವ ಅಲ್ಲ. ಹಾಗಾಗಿ ಎಲ್ಲರ ಮೇಲೆ ಯಾರ ಮೇಲೂ ದೂರುವಂತಹ ಮನೋಭಾವನೆ ಇಲ್ಲ. ಯಾಕಂತಂದರೆ ಜೀವನದಲ್ಲಿ ಎಷ್ಟೋ ಕಷ್ಟಗಳು, ತೊಂದರೆಗಳು, ಅಸಮಾಧಾನಗಳು ಆಗೋಗಿದೆ, ಅದರಿಂದ ಏನೂ ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಇವತ್ತು ತುಂಬ ಚೆನ್ನಾಗಿರುವಂಥದ್ದು. ಇದರಿಂದ ಏನಾಗುತ್ತೆ, ಮನಸ್ಸು ಬಹಳ ಹಗುರವಾಗಿರತಕ್ಕಂಥದ್ದು, ಸಮೃದ್ಧವಾಗಿರತಕ್ಕಂಥದ್ದು, ಪ್ರೇಮಿಗಳಿಗೆ ತುಂಬ ಉತ್ತಮವಾಗಿರತಕ್ಕಂಥ ದಿನ ಇದೆ. ಅನಿರೀಕ್ಷಿತ ಮೂಲಗಳಿಂದ ಒಂದಿಷ್ಟು ಹಣಕಾಸಿನ ಪ್ರಯೋಜನವನ್ನು ಪಡೆಯುವಂಥ ಸಾಧ್ಯತೆ ಇದೆ. ಇವತ್ತು ವಿಶೇಷವಾಗಿರತಕ್ಕಂಥ ಅಡುಗೆ ಇರುತ್ತೆ, ಊಟ ತುಂಬ ಚೆನ್ನಾಗಿರುತ್ತೆ, ಬಹಳ ಸ್ವಾದಿಷ್ಟಕರವಾಗಿರ್ತಕ್ಕಂಥ ಊಟವನ್ನು ಸವಿಯುವಂತಹ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಒಂದಿಷ್ಟು ಜನ ಶಾಪಿಂಗ್ಗೆ ಹೋಗುವಂಥದ್ದು, ಯಾವುದೋ ಒಂದು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಸಾಧ್ಯತೆಗಳು ಒಂದಿಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಚೆನ್ನಾಗಿದೆ. ಇವತ್ತು ಮೀನರಾಶಿಯವರ ಅದೃಷ್ಟ ಸಂಖ್ಯೆ 2. ನೋಡಿದ್ರಲ್ಲ ವೀಕ್ಷಕರೇ, ದ್ವಾದಶ ರಾಶಿಯವರು ಇವತ್ತಿನ ಫಲವನ್ನು ತಾವು ವೀಕ್ಷಣೆ ಮಾಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸರ್ವೇ ಜನ ಸುಖಿನೋ ಭವಂತು.